ವಿಷಯ ಹೇಳಬೇಕಾಗಿರೋದು, ಒಂದು ಥ್ಯಾಂಕ್ ಯು, ಇನ್ನೊಂದು ಸಾರಿ ಎಲ್ಲ ಮೀಡಿಯಾದವ್ರಿಗೆ ಮತ್ತೆ ಎಲ್ಲ ಫ್ಯಾನ್ಸ್ಗೂ ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿದ್ದೀರಾ. ಯಾವಾಗಲೂ ಬೀಂಗ್ ಎನ್ ಔಟ್ಸೈಡರ್ ಎಲ್ಲೋ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನ್ನಿಸ್ತಿತ್ತು, ಬಟ್ ಪ್ರತಿಯೊಬ್ಬರು ನೀವು ಸಿಕ್ಕಿದಾಗ ವೆಲ್ಕಮ್ ಮಾಡೋ ರೀತಿಯಾಗಲಿ ಮಾತಾಡೋ ರೀತಿಯಾಗಲಿ ತುಂಬ ವೆಲ್ಕಮಿಂಗ್ ಅನಿಸುತ್ತೆ. ಆ್ಯಂಡ್ ಒಂದು ಓಪನ್ ಹಾರ್ಟ್ಲಿ ಒಬ್ರು ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅನ್ನೋ ಥರ ನೀವು ವೆಲ್ಕಮ್ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸಾರಿ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನು ಕರಿತೀನಿ, ಈ ಸಿನಿಮಾಗೆ ತುಂಬ ಪೇಷನ್ಸಿಂದ ವೇಟ್ ಮಾಡ್ತಿದ್ದೀರಿ, ತುಂಬ ಗ್ಯಾಪ್ ಆಗಿದೆ ಐ ನೋ, ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ. ಸರ್ ಆಲ್ರೆಡಿ ರೀಸನ್ಸ್ ಏನು ಅಂತ ಹೇಳಿದ್ದಾರೆ, ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟು ದಿನ ನನ್ನ ಎಷ್ಟೋ ಪ್ರೀತಿ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಏನೇನು ಮಾಡಬೇಕು ನನ್ನ 100% ಅಲ್ಲ, ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದ್ದೀನಿ. ಆ್ಯಂಡ್ ಅದನ್ನು ನೀವು ಸ್ಕ್ರೀನಲ್ಲಿ ನೋಡ್ತೀರಾ. ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ಸಾರಿ. ಸರ್ ಗೆಟಪ್ ಇನ್ ದ ಸೆನ್ಸ್ ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ಅವನಲ್ಲಿ ಒಂದು ಬದಲಾವಣೆ ಹೇಗಾಗುತ್ತೆ, ಕೆಲವು ಸಲ ನಿಮ್ಮ ಸುತ್ತಮುತ್ತ ನಡೆಯುವಂಥ ಸಿಚುವೇಶನ್ ನಿಮಗೆ ಚೇಂಜ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಕಾಲೇಜಲ್ಲಿ ತುಂಬ ರೆಡಿಯಾಗಿ ತುಂಬ ಸ್ಟೈಲಿಶ್ ಆಗಿರ್ತೀರ, ಸಡನ್ಲಿ ಕೆಲಸಕ್ಕೆಲ್ಲ ಹೋದ ತಕ್ಷಣ ನಿಮಗೆ ಅದೆಲ್ಲ ಇಂಟ್ರೆಸ್ಟ್ ಹೊರಟೋಗುತ್ತೆ ಆ್ಯಂಡ್ ನಾರ್ಮಲ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ. ಆ್ಯಂಡ್ ನನ್ನ ಪ್ರಕಾರ ಎರಡು ಚೇಂಜಸ್ ಇದೆ. ಸೊ ನಿಮಗೆ ಎರಡು ಏಜ್ ಡಿಫ್ರೆನ್ಸಲ್ಲಿ ಕಾಣುತ್ತೆ, 8 ಇಯರ್ಸ್ ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ಗೆ. ಸೊ ಆ ಒಂದು ಚೇಂಜ್ ಅವ್ರು ಕಾಣುತ್ತೆ. ಹೌದು, ಅಂದರೆ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಥ್ಯಾಂಕ್ಸ್ ಹೇಳಿದ್ದು ಮೀಡಿಯಾ ಎಲ್ಲರಿಗೂ, ಬಿಕಾಸ್ ಆ ನಿರೀಕ್ಷೆ ಏನಿದೆ ಅದೇ ನೀವೇ ಅದನ್ನು ಒಂದು ಕ್ರಿಯೇಟ್ ಮಾಡಿದ್ದೀರಾ. ಆ್ಯಂಡ್ ನಮಗೆ ಇನ್ನೂ ಅನಿಸುತ್ತೆ ಇನ್ನೂ ಜಾಸ್ತಿ ಮಾಡಬೇಕು, ಇನ್ನಾದರೂ ಸ್ಪೆಷಲ್ ಮಾಡಬೇಕು, ಸ್ಟ್ಯಾಂಡ್ ಔಟ್ ಆಗಬೇಕು ಅಂತ. ಆಮೇಲೆ ಪ್ರತಿಯೊಬ್ಬರಿಗೂ ಏನು ಹಂಗರ್ ಇದೆ ಈ ಟೀಮಲ್ಲಿ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಅದೇ ಇವತ್ತು ಆ ನಿರೀಕ್ಷೆನ ಹುಟ್ಟಿಸ್ತಿದೆ ಅಂತ ಅನ್ಕೋತೀನಿ. ಈ ರಾಣಿ ಸಿನಿಮಾ ನಿಮ್ಮ ಜರ್ನಿಗೆ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ? ತುಂಬ ಇಂಪಾರ್ಟೆಂಟ್ ಸರ್, ಬಿಕಾಸ್ ಸಿ ಏನೇ ಕನಸು ಏನೇ ಗೋಲ್ಸ್ ಅಂತ ಇದ್ರು ಅದಕ್ಕೊಂದು ಶಕ್ತಿ ಅಂತ ಬೇಕು. ಆ್ಯಂಡ್ ಆ ಶಕ್ತಿ ನಮಗೆ ಕೊಡಬೇಕು ಅಂದರೆ ಒಬ್ಬರಿಗೆ ನಮ್ಮೆಲ್ಲ ನಂಬಿಕೆ ಇರಬೇಕು. ಸೊ ಆ ನಂಬಿಕೆನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಈ ಪ್ರಾಜೆಕ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ, ಇಲ್ಲಾಂದರೆ ಮತ್ತೆ ನಾನು ಆ ಸರ್ಕಲ್ನ ವಾಪಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಅದು ಸ್ಟ್ರೇಟ್ ಆಗಿ ಹೋಗಬೇಕು ಅಂದರೆ ಇದು ವರ್ಕ್ ಆಗಲೇಬೇಕು. ಅದಕ್ಕೆ ನಾವು ಯಾವುದೇ ರೀತಿ, ಬಿಕಾಸ್ ಮುಂಚೆ ಏನಾಗ್ತಿತ್ತು ಅಂದರೆ ಈವನ್ ಇಫ್ ಇನ್ ಕೇಸ್ ಸಿನಿಮಾ ಸ್ಟೋರಿ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ರು, ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು. ಸೊ ಅದರಲ್ಲಿ ನಿಮಗೆ ನಾವು ಕನ್ಸ್ಯೂಮರ್ಸ್ಗೆ ರೀಸನ್ಸ್ ಕೊಡೋಕ್ಕಾಗೋದಲ್ಲ, ಅಂದರೆ ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ ಇತ್ತು ಅದೇ ಇದ್ರ ಪ್ರಾಬ್ಲಮ್ ಇತ್ತು ಅಂತ. ಸೊ ಇಲ್ಲೂ ಆ ಥರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಸರ್ ಆಗಲಿ ಚಂದ್ರಕಾಂತ್ ಸರ್ ಆಗಲಿ ಪ್ರತಿಯೊಂದು ಹಂತದಲ್ಲೂ ಅವ್ರು ಒಂದೇ ಮಾತು ಹೇಳ್ತಿದ್ದು, ಕಾಂಪ್ರಮೈಸ್ ಆಗಬೇಡಿ. ಆ್ಯಂಡ್ ಅದೇ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಇಲ್ಲಿ, ಬಿಕಾಸ್ ದುಡ್ಡು ಹಾಕ್ಲೋ ಬೇಡವೋ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ನೀವು ಫಸ್ಟ್ ಸಿನಿಮಾ ಮಾಡಿ ರಿಟರ್ನ್ಸ್ ನಾವು ಆಮೇಲೆ ನೋಡ್ತೀವಿ ಅಂತ ಹೇಳೋರು ಇವರು ನಮಗೆ ಸಿಕ್ಕಿದ್ದಾರೆ. ಸೊ ಅದೇ ನಮಗೆ ಒಂದು ತುಂಬ ಗ್ರೇಟ್ ಶಕ್ತಿ ಅಂತ ಇಲ್ಲಿದ್ದು. ಸೊ ಕಮರ್ಷಿಯಲಿ ಯಾವುದೇ ರೀತಿಲಿ ಇವರು ಕಡಿಮೆ ಮಾಡಿಲ್ಲ. ಆ್ಯಂಡ್ ಟೆಕ್ನಿಕಲಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತಿತ್ತು ಅದ್ರಲ್ಲಿ ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ. ಆ್ಯಂಡ್ ಓವರ್ಆಲ್ನ ಸರ್ರೇ ಹೇಳಿದಾಗೆ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ಸ್ ಒಂದು ಜನ ನೋಡಿ ಆ ಖುಷಿ ಏನಿದೆ, ಒಂದು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಏನು ಬರುತ್ತೆ ಅದು ನನ್ಗೆ ನಂಬ್ಕೋತೀನಿ ಪ್ರೊಡ್ಯೂಸರ್ಗೂ ಅಷ್ಟೇ ಸ್ಯಾಟಿಸ್ಫೈ ಆಗಿದೆ. ಆ್ಯಂಡ್ ನಮಗಂತೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಒಳ್ಳೆ ಫ್ಯಾಮಿಲಿ ಪ್ಯಾಕೇಜ್ ಆಯಿತು ಸಿನಿಮಾ ಅಥವಾ? ಖಂಡಿತವಾಗ್ಲೂ ಸರ್, ಬಿಕಾಸ್ ಗುರು ಸರ್ ನನ್ಗೆ ಗೊತ್ತಿರೋ ಹಾಗೆ ಈ ಸ್ಟೋರಿ ಒಂದು 17-18 ಡ್ರಾಫ್ಟ್ಸ್ ಮಾಡಿದ್ದಾರೆ. ಆಮೇಲೆ ಆ ಸ್ಟೋರಿ ಮಾಡಬೇಕಾದ್ರೂ ಅವರು ಸುಮ್ಮನೆ ಮಾಡಲಿಲ್ಲ, ನಾವು ಇದಕ್ಕೆ ಅಂತ ಒಂದಷ್ಟು ಸರ್ವೆ ಮಾಡಿದ್ವಿ. ರಾಯಚೂರ್, ಗುಲ್ಬರ್ಗ, ದಾವಣಗೆರೆ, ತುಮಕೂರು, ಬ್ಯಾಂಗ್ಳೂರ್, ಮೈಸೂರು ಇಷ್ಟು ಜಗೆ ಒಂದಷ್ಟು ಸರ್ವೆ ಮಾಡಿದ್ವಿ. ಅಂದರೆ ಎರಡು ರೀತಿ ಎರಡು ಕ್ವಶನ್ಸ್ ಇತ್ತು. ಒಂದು, ಅವ್ರು ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಇನ್ನೊಂದು, ಇಫ್ ಇನ್ ಕೇಸ್ ನಾನು ಆ ಸಿನಿಮಲ್ಲಿದ್ದರೆ ಅದು ಯಾವ ರೀತಿ ಇರ್ಬೋದು. ಸೊ ಇವ್ರಿಗೆ, ಬಿಕಾಸ್ ನಾನು ಮುಂಚೆ ಟೆಲಿವಿಷನ್ ಎಲ್ಲ ಮಾಡ್ತಿದ್ದೆ ಆ್ಯಂಡ್ ಒಂದಷ್ಟು ಫ್ಯಾಮಿಲಿ ಕ್ರೌಡ್ಗೆ ನಾನು ಪರಿಚಯ ಆಗಿ ಇರೋದ್ರಿಂದ ಇವ್ರಿಗೆ ಆ ಒಂದು ಪಾಯಿಂಟ್ ತುಂಬ ಕ್ಲಿಯರ್ ಆಗಿತ್ತು. ಓಕೆ, ಇದು ಫ್ಯಾಮಿಲಿ ಓರಿಯೆಂಟೆಡ್ ಏನಾದರೂ ಇರಬೇಕು, ಬಟ್ ಇವತ್ತು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇಕು ಅಂದಾಗ ನೀವು ಈ ಫೈಟ್ಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಇದಕ್ಕೆಲ್ಲ. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಏನು ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆ್ಯಸ್ ಅನ್ ಆ್ಯಕ್ಟರ್, ನಾನು ಅದಕ್ಕಿಂತ ಬೇರೆ ರೀತಿಲೂ ಮಾಡ್ಬೋದು ಅಂತ ಒಂದು ಪ್ರೊಜೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಇದು. ಇಷ್ಟನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸರ್ ಹೇಳಿದಾಗೆ ಇದು ಒಂದು ಫ್ಯಾಮಿಲಿ ಆ್ಯಕ್ಷನ್ ಸಿನಿಮಾ ಇದು.